ನನ್ನ ವಾಹನವಾಗಿರುವಂತಹ ಗರುಡನನ್ನೇ ಕಳುಹಿಸಿಕೊಟ್ಟಿದ್ದೇನೆ. ಅವನ ನೀವು ಯಾವ ಗೌಡನನ್ನು ಕಳಿಸಿದ್ದು? ನನ್ನ ವಾಹನ ಗರುಡ ದೇವಗೌಡ ದೇವಗರುಡ ನಿಮ್ಮ ಗಾಡಿ ಇದ್ರಿಂದ ನಮಗೆ ಸಂತೋಷ. ನನ್ನ ಗರುಡ ಇದ್ದರಿಂದ ಒಳ್ಳೇದಾಯ್ತು. ಅಂಗವಿಕಲರಲ್ಲಿ ಇರುವಷ್ಟು ಪ್ರೀತಿ ನಮ್ಮಲ್ಲಿ ಇರುವುದಿಲ್ಲ. ಅವನ ಒಳಗಿನ ಭಾವ ಎಲ್ಲ ಸರಿ ಉಂಟು. ಹೊರಗೆ ಬರುವ ನಾನೊಂದು ಪ್ರಯತ್ನ ಮಾಡ್ತೇನೆ. ಬೆಣಕ ಬೆಣಕ ಏಕದಂತ ವಿಘ್ನವಿಚ್ ಅದು ಬೇಡ. ಇನ್ನೊಂದು ಸ್ತುತಿ ಮಾಡು. ಹೇಗೆ? ಗಜಮುಖನಿಗೆ ಗಣಪಗೆ ಗಜಮುಖನಿಗೆ ಗಜಮುಖ ಗಣಪನಿಗೆ ಗಣಪನಿಗೆ ಚಲ ತ್ರಿಚಾರಿ ಆರತಿ ಇದನ್ನು ಸರಿಯೇ ಕೇಳಿಸಿಕೊಂಡಿದ್ದಾನೆ. ಆರತಿ ಅದು ದೇವರಿಗೆ ಭಾಷಾಂತರ ಮಾಡಲಿಕ್ಕೆ ಬೇರೆ ಜನ ಬೇಕಾಗಿತ್ತು. ಸರಿ, ಇನ್ನು ಸಮುದ್ರ ಮಧ್ಯದಲ್ಲಿ ಇಟ್ಟಾಯ್ತಾ? ಇನ್ನು ವಾಸುಕಿ ನನಗೆ ಸುತ್ತಬೇಕು. ಈಗ ಪರ್ವತವನ್ನು ಶರದಿ ಮಧ್ಯಕ್ಕೆ ಇಳಿಸಬೇಕು. ಬನ್ನಿ 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 ದೇವರೇ, ಪರ್ವತ ಮುಳುಗುತ್ತಾ ಬಿಟ್ಟು ಹೌದೇ ನಾನೇ ಕೂರ್ಮನಾಗಿ ಅದನ್ನು ಅವತಾರ ನಾನೇ ಕೂರ್ಮನಾದ ದೊಡ್ಡ ಕೂರ್ಮವ ಪೂರಿ ಕೂರ್ಮ ಪೂರಿ ಪೂರಿ ಕೂರ್ಮ ಮುಂದೆ ನಮಗೆ ಕೂರ್ಮ ಬಂದವಾದದ್ದು ನಮಗೆ ಗೊತ್ತೇ ಆಗ್ಲಿಲ್ವಾಣಿಸಿದ್ದೇನಿಲ್ಲ. ಇನ್ನು ಆ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಮಥನ ಕಾರ್ಯವನ್ನು ಪ್ರಾರಂಭಿಸಿ ಎಂತದ್ದು? ನಾವು ರಾಕ್ಷಸರು 66 ಕೋಟಿಗಳು ಹೆಚ್ಚು ಸಂಖ್ಯೆಯಲ್ಲಿ ಹೌದು. ನಮಗೆ ಬಾಲದ ಮಾನದ ತುಂಡು ನಮಗ ಇಂದ್ರ ನಿನಗೆ ಅಷ್ಟೂ ಗೊತ್ತಾಗುದಿಲ್ವೇನ? ಅವರು ಎಷ್ಟಾದ್ರೂ ತಲೆ ಹಿಡುಕರಲ್ವೋ? ದೇವರ ನೀವು ಹಾಗೆಲ್ಲ ಮಾತಾಡುವ ತಲೆಯ ಭಾಗವನ್ನು ಹಿಡಿಯುವವರಲ್ವೋ? ಅವರ ತಲೆ ಹೋಗಬೇಕು. ನೀವು ಹಿರಿಯ ಭಾಗಿಗಳು. ನಮಗೆ ತಲೆ ನಾಗಿನ ತಲೆ ನನಗೆ ಹೋಗ್ಬೇಕಲ್ಲ. ನಮಗೆ ತಲೆ ಬೇಕು. ನೀವು ತಲೆ ಅವರ ಬಾಲವನ್ನು ಹಿಡಿದು ಸಮಸ್ಯೆ ಬರುತ್ತಾ
ನಿಮ್ಮನ್ನು ರಕ್ಷಿಸುವುದಕ್ಕೆ ನಿಮ್ಮ ದೇವನಾಗಿರುವಂತಹ ಶಂಕರನಿಂದ ಮಾತ್ರ ಸಾಧ್ಯ. ಭಕ್ತಿಯಿಂದ ಅವನನ್ನೇ ನುತಿಗೈರಿ. ಒಂದು ಜೀವದ ಮೇಲೆ ಎಷ್ಟು ಆಶೆ ಉಂಟವನಿಗೆ. ನೋಡಿದೆಯಾ ಪಾರ್ವತಿ ದೇವಿಯು ಈ ಕೊರಳನ್ನು ಗಟ್ಟಿಯಾಗಿ ಹಿಡಿದ ಕಾರಣ ಅಲ್ಲೇ ವಿಷ ಸ್ತಬ್ಧವಾಗಿದೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ದೇವರು ನೀಲಕಂಠ. ನೀವು ಕಟ್ಟಿಕೊಂಡು ಮಾತಾಡಬಾರ್ದು ದೇವರೇ. ಯಾಕೆ ನೀವು ಹಾಗೆ ಹೇಳಿದ್ದಂತದ್ದು ನಿಮ್ಮ ನಮ್ಮ ದೇವರು ಪಾರ್ವತಿ ಗಂಡ ಅಂತ. ಹೌದು, ಈಗ ಹೇಳ್ತೀರಿ ನಮ್ಮ ದೇವರು ನೀಲು ಗಂಡ ಅಂತ. ಗಂಡ ಕಂಠ ನೀಲವಾದ ಕಾರಣ ನೀಲಕಂಠ. ನೀಲಕಂಠ ಅಷ್ಟೇ ಅಲ್ಲ, ನಂಜುಂಡ ನಂಜುಂಡ ನಂಜನ್ನು ಉಂಡ ವಿಷವನ್ನು ಉಂಡ. ಇಲ್ಲಿ ಬೇಡ, ಇಲ್ಲಿ ಸಾಕು, ಇಲ್ಲಿ ನಮ್ಮ ಒಟ್ಟಿಗೆ ಇರ್ಲಿ, ನಿನ್ನ ವ್ಯವಸ್ಥೆ ಎಲ್ಲ ಬೇಡ. ಯಾಕಂದ್ರೆ ಅವರು ದೂರದಲ್ಲಿ ಕುತ್ಕೊಂಡು ಒಬ್ಬರಿಗೆ ಸಮಸ್ಯೆ ಆದ್ರೆ ಇನ್ನೊಬ್ಬರಿಗೆ ಸಮಸ್ಯೆ. ಆದ ಕಾರಣ ಅವರು ಈಗ ಬಂದ ಕೂಡಲೇ ಕುಡ್ತಿದ್ದಾರಲ್ಲ, ಕುಡ್ತ ಬೆನ್ನಿಗೆ ನೀರಿನ ಬದಿಯಲ್ಲೆಲ್ಲ ಹೋಗಿ ಎಲ್ಲಿಗಾದ್ರೂ ನೀರಿಗೆ ಬಿದ್ದರೆ ನಮಗೆ ದೇವರಿಲ್ಲ ಅಂತ ಆಗ್ತದೆ. ಹಾಗಾಗಿ ಕುರ್ತವರ ನಿಂತು ನಿಲ್ಲಿಸುವುದು ಸೂಕ್ತವಲ್ಲ, ಬದಿಯಲ್ಲಿ ಕುತ್ಕೊಳ್ಳಿ. ನಾನು ಯಾವಾಗ ನನ್ನ ಬಗ್ಗೆ ನಿನಗೆ ಸ್ವಲ್ಪವೂ ಕಾಣಲಿಲ್ಲ. Thank you.
ಖಂಡಿತವಾಗಿಯೂ ಅಷ್ಟು ಸುಲಭವಾಗಿ ಒಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಯಾವುದಕ್ಕೂ ಸ್ವಲ್ಪ ಕ್ಷಣ ಕಾಲ ನೀವು ಸೈರಿಸಿ ಆಕೆಯಲ್ಲಿ ವಿಷಯವನ್ನು ನಾನು ತಿಳಿಸುತ್ತೇನೆ. ಬಾಲಗಡದ ಶಯನನಾದಂತಹ ಶ್ರೀಹರಿಯೇ ಶರತಿಯನ್ನು ವಧಿಸಿದಂತಹ ಸಂದರ್ಭದಲ್ಲಿ ಹುಟ್ಟಿ ಬಂದವಳು ನೀನು, ಮಾತ್ರವಲ್ಲ ಲಕ್ಷಣಯುತೆಯಾಗಿ ಕಾಣುತ್ತಾ ಇದ್ದಿ. ಹಾಗಾದ ಕಾರಣವೇ ಇನ್ನು ಮುಂದೆ ಪ್ರಪಂಚ ನಿನ್ನನ್ನು ಲಕ್ಷ್ಮಿ ಎಂಬ ಹಾಗೆ ಕರೆಯಲಿ. ಆ ಕಡೆ ನೋಡಿದ್ರೆ ಅಸುರರು ನನಗೆ ಬೇಕು ತನಗೆ ಬೇಕು ಎಂಬ ಹಾಗೆ ಹಾತೊರೆಯುತ್ತಾ ಇದ್ದಾರೆ. ಹಾಗಾದ ಕಾರಣವೇ ಸ್ವಾತಂತ್ರ್ಯ ಎನ್ನುವುದನ್ನು ಸಂಪೂರ್ಣವಾಗಿ ನಿನಗೆ ಅನುಗ್ರಹಿಸಿದ್ದೇನೆ. ನಿನಗೆ ಯಾರ ಮೇಲೆ ಮನಸ್ಸಿದೆಯೋ ಅವರನ್ನು ವರಿಸಬಹುದು. ಮಾತ್ರವಲ್ಲ ಇದೋ ಈ ಸುಮಹಾರವನ್ನು ಕೊಡ್ತೇನೆ, ಅವರ ಕೊರಳಿಗೆ ಹಾಕ. ಇದು ನಾನು ಒಂದು ಗಣಪತಿ ದೇವನಿಗೆ ಕಾಯಿ ಕೊಡ್ತೇನೆ. ಉಳ್ಳಾಗಿದ್ರೆ ಕೇಳಿ ಕೊಡ್ತೇನೆ. ಯಾರಲ್ಲಿ ಕೇಳ್ತೀನಿ? ಯಾರು ಕೊಡ್ತಾರಂತ ಬೇಕಲ್ಲ, ಒಡೆಮಿನ ಕಾಯಿ ನೀ ಯಾರಲ್ಲಿ ಕೇಳ್ತೀನಿ? ಒಡೆಯನಿದ್ದಾರಲ್ಲ ಅವ್ರು ಎಷ್ಟು ಬೇಕಾದ್ರೂ ತಂದು ಕೊಡ್ತಾನೆ. ಸ್ವಾಮಿ ಗಣಪತಿ ದೇವರೇ, ಅವನು ನನ್ನ ಕೊರಳಿಗೆ ಆನೆ ಹಾಕಿ ನೀವು ಒಂದು ಹಣ್ಣು ಕಾಯಿ ಮಾಡಿಸ್ತೇನೆ. ಆಯ್ತಲ್ಲ, ಇವರದುಂಟ ಎಂತದ್ದು ಮಾಡಿ ಅಮ್ಮನಿಗೆ ನೂರು ಕೋಣ ಕೊಡ್ತೇನೆ. ನಾನು ಯಾರು ಕೋಣ ಬಿಡ್ಬೇಡಿ, ಇವಾಗ ಹತ್ತುಕೊಂಡು ಹೋಗ್ತಾನೆ. ಇವನದ್ದು ಬಂಗಾರ ಹಾರ ಉಂಟ? ಬಂಗಾರ ಹಾರ ಉಂಟ ಅವನಿಗೆ, ಅವನಿಗೆ ನಿಮ್ಮ ಹರಕ್ಕೆ ಫಲ ಕೊಡ್ಲಿಲ್ಲ ಅಂತ. Oh.
ಅಲ್ಲಿ ಉದ್ಭವಿಸಿ ಬಂದವಳು ನಾನು. ನನ್ನ ಮುಖಾರವಿಂದವನ್ನು ಗಮನಿಸುವಂತಹ ವೇಳೆಯಲ್ಲಿ ಬ್ರಹ್ಮದೇವನೇ ನಾಮಕರಣವನ್ನು ಮಾಡಿದವನಿದ್ದಾನೆ. ಲಕ್ಷಣ ಲಲಿತೆಯಾದಂತಹ ನೀನೇ ಲಕ್ಷ್ಮಿ ಎನ್ನುವ ಹಾಗೆ ಪ್ರಪಂಚ ನಿನ್ನನ್ನು ಮಾನಿಸಬೇಕೆನ್ನುವ ಹಾಗಾಡಿದವನು. ಆ ಕಾಲಕ್ಕೆ ನನ್ನ ಕೈಗೊಂದು ಸುಮಮಾಲೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾ ಅರ್ಥ ಮಾಡಿಕೊಂಡದ್ದು ಹೇಗೆ, ನನ್ನನ್ನು ಬಳಸುವಂತಹ ಶ್ರೇಷ್ಠ ವ್ಯಕ್ತಿ ಯಾರು ಎನ್ನುವ ಹಾಗೆ ನಾನೇ ಆಯ್ಕೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಆ ಜಾಗದಿಂದ ಸ್ವಲ್ಪ ಮುಂದೆ ಬಂದೆ. ಮುಂದೆ ಬಂದು ಸಕಲರನ್ನೂ ಕೂಡ ನಾ ಗಮನಿಸುವಂತಹ ವೇಳೆಯಲ್ಲಿ ನನ್ನ ಚಿತ್ತಕ್ಕೆ ವೇದ್ಯವಾದಂತಹ ವಿಚಾರ, ಬ್ರಹ್ಮದೇವನು ನನ್ನನ್ನು ಕಂಡಂತಹ ವೇಳೆಯಲ್ಲಿ ಮಾತೆ ಎನ್ನುವಂತಹ ಮಮಕಾರವನ್ನು ತೋರಿಸುತ್ತಾ ಇದ್ದಾನೆ. ಹಾಗಾಗಿ ಅವನನ್ನ ಮಗ ಎನ್ನುವಂತಹ ಮಮಕಾರದಿಂದ ನಾನು ಕೂಡ ಕಾಣುತ್ತಾ ಇದ್ದೇನೆ. ಆ ಬಳಿಕ ಇತ್ತ ಕಡೆಗೆ ಗಮನಿಸುವಂತಹ ವೇಳೆಯಲ್ಲಿ ಲಯಾಧಿಪತಿಯಾದಂತಹ ಹರ ನನ್ನ ಮೇಲೆ ಪ್ರೀತಿಯನ್ನು ತೋರಿಸುತ್ತಾ ಇದ್ದಾನೆ. ಆ ಕಾಲಕ್ಕೆ ಅವನು ನನಗೆ ಸಹೋದರ ಎನ್ನುವ ಹಾಗೆ ಭಾವಿಸಿಕೊಂಡೆ. ಒಂದು ಕಡೆಯಿಂದ ಗಮನಿಸುವಾಗ ಹುಣ್ಣಿಮೆಯ ಬೆಳದಿಂಗಳ ಹಾಗಿರುವಂತಹ ಸುರರು ಅವರೆಲ್ಲರೂ ಕೂಡ ನನ್ನನ್ನು ಕೈಮುಗಿದು ಸ್ವಾಗತಿಸುತ್ತಾ ಇದ್ದಾರೆ. ಅವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ಇನ್ನು ಇತ್ತ ಕಡೆ ಗಮನಿಸುವಂತಹ ವೇಳೆಯಲ್ಲಿ ಅಮಾವಾಸೆಯ ಕಾರ್ಯಕ್ರಮದಿಂದ ಆಗಿರುವಂತಹ ಅಸುರರು ಒಂದು ಕಡೆಯಲ್ಲಿ, ಇವರನ್ನ ಕಂಡಾಗಲೇ ನಾ ಅರ್ಥ ಮಾಡಿಕೊಂಡದ್ದು ಹೇಗೆ, ಸಣ್ಣ ಮೀಸೆಯ ಮೇಲೆ ಕೈ ಹಾಕುತ್ತ ಕಣ್ಣು ಕೆಂಪಗೆ ಮಾಡಿಕೊಂಡು ನನ್ನನ್ನೇ ಕೂಡಲಿ ಎನ್ನುವ ಹಾಗೆ ಹರಕೆಗಳನ್ನು ಹೇಳಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಹಾಗಿದ್ದರೆ ಇವರೆಲ್ಲರೂ ಕಾಮ ಪುರುಷರು, ಇವರ ಕೈಗೆ ಹೆಣ್ಣು ಸಿಗಕೂಡದು, ಯಾರಿಗೆ ದಕ್ಕಬೇಕು ಎನ್ನುವುದೇ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇರುವಂತಹ ಪ್ರಶ್ನೆ. ಅದಕ್ಕಾಗಿ ನೆರೆದ ಸಭೆಯನ್ನು ನಾನು ಗಮನಿಸುತ್ತಾ ಇದ್ದೇನೆ. ಇದು ಅತ್ಯುತ್ತಮವಾದಂತಹ ಸಭೆ, ಕಲ್ಮಶ ರಹಿತವಾದಂತಹ ಸಭೆ. ಹೀಗಿರುವಾಗ ಇಲ್ಲಿರುವ ವ್ಯಕ್ತಿಯನ್ನೇ ನಾನು ಆಯ್ಕೆ ಮಾಡಿಕೊಳ್ಳಬೇಕು. ಯಾರಿದ್ದಾರೆ ಮುಂದೆ ಸಾಗುತ್ತೇನೆ ನೋಡೋಣ.